ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ ವಿಧಿ ಅರೆದಾಡಿಸುವ ಬಂಡಿ. ಒಂದು ಕಡೆ ಚಿತ್ರರಂಗ, ಮತ್ತೊಂದು ಕಡೆ ಕಿರುತೆರೆ. ಇವರ ಗತಿ ಏನಾಗಬೇಕು, ಪರಿಸ್ಥಿತಿ ಏನಾಗಬೇಕು? ನಾನಿದ್ದೇನೆ ಚಿತ್ರರಂಗಕ್ಕೆ, ನಿಮ್ ಜೊತೆಲಿದ್ದೇವೆ. ಇಂದು 30 ವರ್ಷ ಈ ನಾಡಿಗಾಗಿ, ಕನ್ನಡಕ್ಕಾಗಿ ಹೋರಾಟ ಮಾಡ್ತೇವೆ. ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಬೆಂಗಳೂರು ನಗರದಲ್ಲಿ 100ಕ್ಕೆ 100 ಕನ್ನಡ ಚಿತ್ರ ಇರಲೇಬೇಕು. ಎಲ್ಲ ಪ್ರತಿಭೆಗಳು ಒಂದು ವೇದಿಕೆಯಲ್ಲಿ ಬಂದಿರೋದು ನಮ್ಮ ಅತಿ ದೊಡ್ಡ ವಿಜಯೋತ್ಸವ ಅಂತ ನಾವು ಕರಿಬೇಕು. ಇದರ ಜೊತೆಯಲ್ಲೇ ಎಲ್ಲ ಕನ್ನಡ ಸಂಘಗಳು, ಸಾಹಿತಿ ಕಲಾವಿದರುಗಳು ಮತ್ತು ಕನ್ನಡ ಪರ ಹೋರಾಡುವ ಎಲ್ಲ ಮನಸ್ಸುಗಳು ಈ ವೇದಿಕೆಯ ಹಿನ್ನೆಲೆಯಲ್ಲಿದೆ. ಆದ್ರಿಂದ ನನಗೆ ಈ ವೇದಿಕೆಯಲ್ಲಿ ಏನನ್ನಿಸ್ತಾ ಇದೆ ಅಂದ್ರೆ, ಈ ಹಿಂದೆ ಭಾಷಾವಾರು ರಾಜ್ಯಗಳನ್ನು ವಿಂಗಡಿಸುವಾಗ ಕರ್ನಾಟಕಕ್ಕೆ ಕನ್ನಡ ಭಾಷೆಯ ಆಧಾರದ ಮೇಲೆ ಒಂದು ಸ್ವಾಯತ್ತತೆಯನ್ನು ಕೊಟ್ಟ ಹೋರಾಟ ಗೆದ್ದದ್ದು ಇದೇ ವೇದಿಕೆಯಲ್ಲಿ. ಗೋಕಾಕ್ ಚಳವಳಿ ಆರಂಭಿಸಿದ ಕೂಡಲೇ ಅದಕ್ಕೆ ದಿಗ್ವಿಜಯ ದೊರೆತದ್ದು ಇಲ್ಲಿಂದಲೇ. ಈ ಗೆಲುವು ನಿಜವಾಗಿಯೂ ನಮ್ಮ ಕೈ ಸಿಗಬೇಕು. ಸಾಂಸ್ಕೃತಿಕ ನೀತಿ ಈ ಎರಡರ ಜೊತೆಯಲ್ಲಿ ಸ್ವಲ್ಪ ಗಂಭೀರವಾಗಿ ಚರ್ಚೆ ಮಾಡಿದ್ರೆ ಬಹಳ ಒಳ್ಳೆಯದು. ಇವತ್ತು ಆ ನಾಯಕತ್ವವನ್ನು ವಹಿಸಿಕೊಂಡಿದ್ದು ವಾಟಾಳ್ ನಾಗರಾಜ್ ಅವರು ಮತ್ತೆ ಇಡೀ ಚಿತ್ರರಂಗ. ಇವತ್ತು ನಿಜವಾಗಿ ನನಗೆ ಹೆಮ್ಮೆ ಅನ್ಸುತ್ತೆ. ಅವ್ರು ಹೇಳಿದ್ರು ಒಂದು ಮಾತು, ಅಯ್ಯೋ ನಾನು ನಿಲ್ಸಿದಂತ ಡಬ್ಬಿಂಗು ನನ್ನ ಜೀವಂತವಾಗಿರುವಾಗಲೇ ಮತ್ತೆ ಬರ್ತಾ ಇದೆ. ನಾನು ಇಲ್ಲಿ ಇದ್ದು ಸತ್ತಂಗೆ ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿ ಒಂದು ಗುರಿಯನ್ನ ಇಟ್ಕೊಂಡು ಬಂದ್ರು. ಹಂಸಲೇಖ ಅವರು ಇದ್ರ ಬಗ್ಗೆ ಚಾಚು ಬಿಡದೆ ಚೆನ್ನಾಗಿ ಮಾತಾಡಿದ್ದಾರೆ. ಎಲ್ಲ ನಡ್ಕೊಳ್ಳೋರು ಪ್ರೀತಿಯಿಂದ ಹಾಗೆ ನಡ್ಕೊಳ್ಬಹುದು. ಈ ಜಾಗದಲ್ಲಿ ದೊಡ್ಡವರು ಬಂದು ನಿಂತು ಅಭಿಮಾನಿ ದೇವರುಗಳೇ ಒಂದು ಶಿವಣ್ಣ, ಪಾಪ ಶಿವಣ್ಣನಿಗೆ 3ನೇ ಕಣ್ಣು 4ನೇ ಕಣ್ಣು ಅನ್ನೋವರೆಗೆ ಯಾಕೆ ಬಿಡ್ಬೇಕು? ಅವರ ತಂದೆ ದಶರಥನಾಗಿ ಶಿವಣ್ಣ ರಾಮನಾಗಿ ನೀನು ಕಾಡಿಗೆ ಹೋಗ್ಬೇಕು ಅಂದ್ರೆ ಹೇಳಿದ್ರು, ಅದನ್ನ ಅವ್ರು ನಡೆಸಿಕೊಟ್ರು. ರಾಮ 14 ವರ್ಷ ಕಾಡಿಗೆ ಹೋಗಿದ್ರೆ ಶಿವಣ್ಣ 14 ಗಂಟೆ ಒಳಗೆ ಇಷ್ಟು ಸಭೆ ಸೇರಿಸಿ ನಡೆಸಿಕೊಟ್ರು. ತುಂಬಾ ಸಂತೋಷ.
ಸಂತೋಷ. ಪಾಪ ಬಿಸಿಲಿನಲ್ಲಿ ಒದ್ದಾಡ್ತಾ ಇದ್ರಿ. ಭಗವಂತ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಅಷ್ಟೈಶ್ವರ್ಯಾದಿಗಳನ್ನು ಕೊಡ್ಲಿ ಅಂತ ಹಾರೈಸಿ ನಾನು ನಮಸ್ಕಾರ. ಇಲ್ಲಿ ಬಂದಿರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಹಿರಿಯರಿಗೆ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮೆಲ್ಲರ ಜೀವನದ ಉಸಿರಾಗಿರೋ ನಿಮ್ಮಂತ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಬಹುಶಃ ವೇದಿಕೆ ಮೇಲಿರುವಂತಹ ಕಲಾವಿದರು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇಲ್ಲ. ಇಷ್ಟು ಜನ ಅಭಿಮಾನಿಗಳು ಬಿಸಿಲಲ್ಲಿ ನಿಂತು ನಮ್ಮೆಲ್ಲರಿಗೂ ಒಕ್ಕೊರಳಿನಿಂದ ನಮ್ಮ ಜೊತೆ ಇದ್ದೀವಿ ಅಂತ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ಕೈ ಇಟ್ಟಿದ್ದೀರಿ, ನಾಳೆ ಕನ್ನಡಿಗರ ಭಾವನೆ ಕೈ ಇಡ್ತೀರಿ. ಇಲ್ಲೆಲ್ಲರೂ ಸೇರಿ ಕಡ್ಡಾಯವಾಗಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತ ಹೋರಾಟ ಮಾಡ್ತಿದಾರಲ್ವಾ, ಇದಕ್ಕೆ ನೀವು ಜಾಗ ಕೊಡಿ. ನಿಮ್ಗೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ನಾಳೆ ಬರುತ್ತೆ. ಅದು ಯಾವ್ದೋ ಇನ್ನೊಂದು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ಕನ್ನಡಿಗರಿಗೆ ಯಾಕೆ ಕೊಡಬೇಕು ಅಂತ ಬರುತ್ತೆ. ಇವತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಇದು ಚಿಕ್ಕ ವಿಚಾರವಾಗಿ ಕಾಣಬಹುದು, ಆದರೆ ಬೃಹದಾಕಾರವಾಗಿ ಕಾಡ್ಗಿಚ್ಚಾಗಿ ಬೆಳೆದು ಮುಂದಿನ ಪೀಳಿಗೆಗೆ ಹೇಳಕ್ಕೆ ಹೆಸರಿಲ್ಲದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಈ ವೇದಿಕೆ ಮೇಲೆ ಬಂದು ಕೂತಿರೋ ಎಲ್ಲಾ ಕಲಾವಿದರ ಪರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರೆಲ್ಲ ಬಂದಿದಾರಂದ್ರೆ ಸಪೋರ್ಟ್ ಕೊಟ್ಟಿದೀವಿ ಅಂತಾನೆ ಅರ್ಥ. ಒಬ್ಬೊಬ್ಬರು ಬಾಯಿಂದಲೂ ಹೇಳೋದು ಬೇಕಾಗಿಲ್ಲ. ಅದು ಮಾತಾಡೋರು ಮಾತಾಡಲಿ, ಹಂಸಲೇಖ ಅವ್ರು ಮಾತಾಡಿದ್ರಲ್ಲ ಅದನ್ನ ಕೇಳಕ್ ಚೆನ್ನಾಗಿರುತ್ತೆ. ನಾವೆಲ್ಲ ಮಾತಾಡಿದ್ರೆ ಚೆನ್ನಾಗಿ ಡೈಲಾಗ್ ಬರ್ಕೊಡ್ಬೇಕಾಗತ್ತೆ. ಎಲ್ರು ಸಪೋರ್ಟ್ ಇರೋದ್ರಿಂದ ಎಲ್ಲರೂ ಕೊಟ್ಟಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನಲ್ಲಿ ಎಷ್ಟು ಕನ್ನಡಿಗರು ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವತ್ತಾದ್ರೂ ಒಂದ್ಸತಿ ಚಿತ್ರರಂಗದ ಪರವಾಗಿ ಏನಾದ್ರೂ ಒಂದು ಚಳವಳಿ ನಡೀತಾ ಇದೆ, ಹೋರಾಟ ಆಗ್ತಾ ಇದೆ ಅಂದಾಗ ಆ ಕಲಾವಿದ್ರು ಬಂದಿಲ್ಲ, ಈ ಕಲಾವಿದ್ರು ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳ್ತೀರ, ಅದು ತಪ್ಪಲ್ಲ. ಆದ್ರೆ ವೇದಿಕೆ ಮೇಲೆ ಕೂತ್ಕೊಂಡಾಗ ಇಷ್ಟೇ ಕನ್ನಡಿಗರ ಅಂತ ಅನ್ಸುತ್ತೆ. ಬೆಂಗಳೂರಲ್ಲಿ ಇರೋರ್ನ ಎಲ್ಲರೂ ಈ ಕಡೆ ಬಂದು ಇನ್ನೂ ಈ ಮೈದಾನ ತುಂಬಿದಾಗ ಅದು ಇಲ್ಲಿ ಬಂದವರಿಗೂ ಕೂಡ ಒಂಚೂರು ಹೆಮ್ಮೆ ಆಗುತ್ತೆ. ಪರವಾಗಿಲ್ಲ, ನಾವು ಹೋರಾಟ ಮಾಡಿದಾಗ ಇಷ್ಟು ಜನಗಳು ಸಪೋರ್ಟ್ ಕೂಡ ಇದೆ ಅಂತ ನಮಗೆ, ಅದು ಮುಂದಿನ ಚಳವಳಿಯಲ್ಲಿ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.